ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಶುಭೋದಯಗಳು. ನಾವು ಈ ದಿನ 10ನೇ ತರಗತಿಯ ಗದ್ಯ ಭಾಗದಲ್ಲಿ 7ನೇ ಪಾಠವಾದಂತಹ ವೃಕ್ಷಸಾಕ್ಷಿ ನೋಡಿ. ಈ ವೃಕ್ಷಸಾಕ್ಷಿಯನ್ನ ಬರೆದಂತಹ ದುರ್ಗಸಿಂಹ, ಒಂದು ಪಂಚತಂತ್ರವನ್ನ ರಚನೆ ಮಾಡಿರುವಂತಹ ವಿರಚಿತ ದುರ್ಗಸಿಂಹ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ತಿಳಿದುಕೊಂಬರೋಣ. ನೋಡಿ, ವೃಕ್ಷಸಾಕ್ಷಿ ಎಂಬುದು ಅತ್ಯಂತ ಒಂದು ನೀತಿ ನಿಯಮವನ್ನೊಳಗೊಂಡಂತ ಮೌಲ್ಯಯುತವಾದಂತಹ ಒಂದು ಚಂಪು ಕಾವ್ಯವಾಗಿದೆ. ನೋಡಿ, ಚಂಪು ಕಾವ್ಯ ಅಂದ್ರೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣವನ್ನ ಒಳಗೊಂಡಿರುತ್ತೆ. ಗದ್ಯ ಮತ್ತು ಪದ್ಯಗಳಿಗೂ ಸಹ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತೆ. ಆದ್ರೆ ಈ ಒಂದು ದುರ್ಗಸಿಂಹ ರಚನೆ ಮಾಡಿರುವಂತಹ ಒಂದು ವೃಕ್ಷಸಾಕ್ಷಿ ಎಂಬುದು ಒಂದು ಗದ್ಯ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನಾವು ನೀಡಲಾಗ್ತದೆ. ಇದು ಒಂದು ನೀತಿ ಕಥೆಯಾಗಿದೆ ವಿದ್ಯಾರ್ಥಿಗಳೇ, ವೃಕ್ಷಸಾಕ್ಷಿ ಎಂಬುದು. ಮೊದಲಿಗೆ ದುರ್ಗಸಿಂಹ ರಚಿಸಿರುವಂತಹ ದುರ್ಗಸಿಂಹ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ತಿಳಿದುಕೊಂಡು ಬರೋಣ ವಿದ್ಯಾರ್ಥಿಗಳೇ. ನೋಡಿ, ಈ ವೃಕ್ಷಸಾಕ್ಷಿ ಎಂಬ ಒಂದು ಉತ್ತಮವಾದಂತಹ ಚಂಪು ಕಾವ್ಯವನ್ನ ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನ ನೋಡೋದಾದ್ರೆ, ನೋಡಿ, ದುರ್ಗಸಿಂಹ ಕ್ರಿಸ್ತ ಶಕ 1031 ಕಿಸುನಾಡು ನಾಡಿನ ಸಯ್ಯಂಡಿಯನವನು. ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿದ್ದನು. ಮತಧರ್ಮ ಸಮನ್ವಯಕಾರನಾದ ಈತ ಸಯ್ಯಂಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದನೆಂದು ತಿಳಿದು ಬಂದಿದೆ. ಪಂಚತಂತ್ರ ಎಂಬ ಒಂದು ಚಂಪು ಕಾವ್ಯದ ಕರ್ತೃ ಪಂಚತಂತ್ರದಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳನ್ನಾಧರಿಸಿದ 48 ಉಪಕಥೆಗಳಿವೆ. ಕಾವ್ಯವು 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿದೆ. ಅದರಲ್ಲಿ ವೃಕ್ಷಸಾಕ್ಷಿ ಒಂದು ವಿಶಿಷ್ಟ ಕಥೆಯಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ನಾವು 11ನೇ ಶತಮಾನದಲ್ಲಿ ನೋಡ್ತೇವೆ ಯಾರನ್ನ, ದುರ್ಗಸಿಂಹ. ಇವರು ಅತ್ಯಂತ ಉತ್ತಮವಾದಂತಹ ಒಂದು ಚಂಪು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಯಾವುದು? ಪಂಚತಂತ್ರ. ಈ ಪಂಚತಂತ್ರ ಎಂಬ ಒಂದು ಹೆಸರನ್ನ ಕೇಳ್ತಾ ಇದ್ರೇನೆ ಯಾರು ನಮಗೆ ನೆನಪಿಗೆ ಬರ್ತಾರೆ? ದುರ್ಗಸಿಂಹ. ಇವರು ಏನು 1031 11ನೇ ಶತಮಾನದವರು. ಏನು ಇವರು ಎಲ್ಲಿ ಜನಿಸ್ತಾರೆ? ಕಿಸುನಾಡು. ನೋಡಿ, ಕಿಸುಕಾಡು ನಾಡಿನ ಸಯ್ಯಂಡಿನವನು. ಸಯ್ಯಂಡಿಯಲ್ಲಿ ಜನಿಸ್ತಾರೆ. ಈಗಿನ ಒಂದು ಪ್ರಸ್ತುತದ ಇದರ ಒಂದು ಸ್ಥಳ ಎಲ್ಲಿದೆ ಅಂದ್ರೆ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಎಂಬುದು. ಅದೇ ರೀತಿ ನೋಡಿ, ದುರ್ಗಸಿಂಹ ಯಾರ ಆಸ್ಥಾನದಲ್ಲಿ ಇದ್ದಾನಂದ್ರೆ, ನೋಡಿ, 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಮತ್ತು ಸಂಧಿ ವಿಗ್ರಹಿಯು, ಒಬ್ಬ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ನು. ಯಾರು? ದುರ್ಗಸಿಂಹ. ನೋಡಿ, ಮತಧರ್ಮ ಸಮನ್ವಯಕಾರನಾದಂತ ಈತ ಸಯ್ಯಂಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನ ನಿರ್ಮಿಸಿದನು. ನೋಡಿ, ಮತಧರ್ಮ, ಎಲ್ಲಾ ಧರ್ಮಗಳನ್ನ ಸಮನ್ವಯ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾ ಇದ್ರು? ಈ ಒಂದು ದುರ್ಗಸಿಂಹ ಮಾಡ್ತಾ ಇದ್ನು. ಅದೇ ರೀತಿ ಪಂಚತಂತ್ರ, ಇದು ಒಂದು ಮಕ್ಕಳ ಸಾಹಿತ್ಯ ಅಂತ ಹೇಳ್ಬೋದು. ಪಂಚತಂತ್ರ ಒಂದು, ನೋಡಿ, ಈ ಒಂದು ಪಂಚತಂತ್ರದಲ್ಲಿ ಒಂದು ಚಂಪು ಕಾವ್ಯ ಅಂತ ಹೇಳಿದೆ. ಚಂಪು ಕಾವ್ಯದ ಅರ್ಥವನ್ನ ತಿಳಿಸ್ಕೊಟ್ಟೆ. ಈಗ ನೋಡಿ, ಪಂಚತಂತ್ರದಲ್ಲಿ ಪಂಚ ಅಂದ್ರೆ ಎಷ್ಟು? 5 ಅಲ್ವಾ. ಈ 5 ತಂತ್ರಗಳನ್ನ ನೋಡೋದಾದ್ರೆ, ನೋಡಿ, ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ ಒಂದು 5 ತಂತ್ರಗಳನ್ನಾಧರಿಸಿದ 48 ಉಪಕಥೆಗಳಿವೆ. ಯಾವ್ದರಲ್ಲಿ? ಈ ಒಂದು ಪಂಚತಂತ್ರದಲ್ಲಿ. ಅದೇ ರೀತಿ ನೋಡಿ, ಈ ಒಂದು ಪಂಚತಂತ್ರವು ಏನು 457 ಪದ್ಯಗಳಿಂದಲೂ, ನೋಡಿ, 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಅದರಲ್ಲಿ ವೃಕ್ಷಸಾಕ್ಷಿಯು ಒಂದು ವಿಶಿಷ್ಟವಾದಂತ ನೀತಿ ಕಥೆಯಾಗಿದೆ ವಿದ್ಯಾರ್ಥಿಗಳೇ. ಈಗ ಒಂದು ವೃಕ್ಷಸಾಕ್ಷಿ ಎಂಬ ಒಂದು ಕಥೆಯ ಒಂದು ಚಂಪು ಕಾವ್ಯದ ಒಂದು ನೀತಿ ಕಥೆಯ ಒಂದು ಸಾರ, ಒಂದು ಆಶಯ ಭಾವವನ್ನು ನೋಡೋದಾದ್ರೆ, ನೋಡಿ, ಗುಣಾಢ್ಯನಿಂದ, ನೋಡಿ ಗಮನಿಸಬೇಕು, ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದಂತಹ ಬೃಹತ್ ಕಥೆ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕಾರ. ನೋಡಿ, ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ, ಪೈಶಾಚಿಕ ಅಂದ್ರೆ ನೋಡಿ ಪೂರ್ವ ಸಂಸ್ಕೃತ ಭಾಷೆ ಅಂತ ಕರಿತೇವೆ. ಪೂರ್ವ ಸಂಸ್ಕೃತದ ಭಾಷೆಯನ್ನ ನಾವು ಪೈಶಾಚಿಕ ಭಾಷೆ ಅಂತ ಕರಿತೇವೆ. ಇದರಲ್ಲಿ ಬೃಹತ್ ಕಥೆ ಎಂಬುದು ವಸುನಾಗಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕಾರ ಅಂತ ಹೇಳಬಹುದು. ತಾನು ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನ ಬರೆದಿರುವುದಾಗಿ ದುರ್ಗಸಿಂಹ ಹೇಳಿಕೊಂಡಿದ್ದಾನೆ. ನೋಡಿ, ಈ ಒಂದು ದುರ್ಗಸಿಂಹ ಏನ್ ಹೇಳ್ಕೊಂಡಿದ್ದಾನಂದ್ರೆ, ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನ, ಇದು ಸಂಸ್ಕೃತದಲ್ಲಿ ಏನೋ ಒಂದು ಪೈಶಾಚಿಕ ಗುಣಾಢ್ಯನಿಂದ ರಚನೆಯಾದಂತಹ ಪೈಶಾಚಿಕ ಭಾಷೆಯನ್ನ ಬೃಹತ್ ಕಥೆ ಎಂಬ ವಸುಭಟ್ಟನ ಒಂದು ಸಂಸ್ಕೃತಿಗೆ ಒಂದು ವಸುಭಟ್ಟನ ಸಂಸ್ಕೃತ ಪಂಚತಂತ್ರ ಆಕಾರ ಅಂತ ಹೇಳ್ತಾನೆ. ಅದೇ ರೀತಿ ಈ ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನ ಬರೆದಿರುವುದಾಗಿ ಏನು ದುರ್ಗಸಿಂಹ ಹೇಳ್ಕೊಂಡಿದ್ದಾನೆ. ಅದೇ ರೀತಿ ನೋಡಿ, ಪಂಚತಂತ್ರದ ವೃಕ್ಷಸಾಕ್ಷಿ ಕಥೆಯ ಮೂಲಕ ಹಳೆಗನ್ನಡದ ಚಂಪು ಕಾವ್ಯವನ್ನ ಪರಿಚಯಿಸುವ ಆಶಯದೊಂದಿಗೆ
ವೃಕ್ಷ ಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೋಡಿ ಒಂದು ಗಾದೆ ಮಾತುಗಳು ನೋಡಿ, ಸತ್ಯ ಒಂದು ಸತ್ಯ ಎಂಬುದು ಏನು, ಒಂದು ಶಾಶ್ವತವಾಗಿದ್ದಾಗೆ. ಸುಳ್ಳು ಯಾವಾಗ ಬೇಕಾದ್ರೂ ಅದು ಬಯಲಿಗೆ ಬರುತ್ತೆ. ಒಂದು ಸತ್ಯ ಅನ್ನೋದು ಅದು ಶಾಶ್ವತ, ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನೋಡಿ ಎಂಬ ಒಂದು ನೀತಿಯನ್ನ ಪ್ರತಿಪಾದಿಸುತ್ತದೆ ಈ ವೃಕ್ಷ ಸಾಕ್ಷಿ ಎಂಬುದು. ಒಂದು ಏನನ್ನ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಒಂದು ಸುಳ್ಳಿಗೆ ಸುಖವಿಲ್ಲ ಎಂಬ ಒಂದು ನೀತಿಯನ್ನ ಪ್ರದರ್ಶಿಸುತ್ತೆ ಈ ಒಂದು ವೃಕ್ಷ ಸಾಕ್ಷಿಯಲ್ಲಿ. ಎರಡು ಪಾತ್ರಗಳು ಬರ್ತವೆ ಅದರಲ್ಲಿ. ಧರ್ಮ ಬುದ್ಧಿ, ಧರ್ಮ ಬುದ್ಧಿ ಅಪ್ಪ ಹೆಸರೇ ಇರ್ತದೆ. ಧರ್ಮ ಬುದ್ಧಿ ಅಂದ್ರೆ ನೋಡಿ, ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎಂಬ ಎರಡು ಪಾತ್ರಗಳು ಇಲ್ಲಿಗೆ ಹೆಸರಿಕೆ ತಕ್ಕಂತೆ ಗುಣವನ್ನ ಹೊಂದಿರ್ತಾರೆ. ಈಗ ಈ ಒಂದು ವೃಕ್ಷ ಸಾಕ್ಷಿಯಲ್ಲಿ ಎರಡು ಪಾತ್ರಗಳು ಬರ್ತವೆ, ಒಂದು ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ. ಈ ಎರಡು ಪಾತ್ರಗಳು ಹೆಸರಿಗೆ ತಕ್ಕಂತೆ ಗುಣವನ್ನ ಹೊಂದಿರ್ತವೆ. ಧರ್ಮ ಬುದ್ಧಿಯ ಪಾತ್ರ ಏನು, ಏನು ಆ ಧರ್ಮ ಬುದ್ಧಿ ಇರ್ತದೆ, ಪದವೇ ಇರ್ತದೆ, ಒಂದು ಸಹನಾಶೀಲತೆಗೆ ಸುಸಂಸ್ಕೃತ ವ್ಯಕ್ತಿತ್ವವನ್ನ ನಿರೂಪಿಸಿದರೆ, ದುಷ್ಟ ಬುದ್ಧಿಯ ಪಾತ್ರ ಏನ್ ಮಾಡುತ್ತೆ, ವಂಚನೆ, ಕಪಟತನ, ಮೋಸ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನ ನೋಡಿ, ಈ ಒಂದು ಹಣಕ್ಕಾಗಿ ತನ್ನ ತಂದೆಯನ್ನ ಬಲಿ ಕೊಡುವ ಹೃದಯಹೀನ ಕೃತ್ಯದಿಂದ ಮಾಡಿದ್ದುಮ್ನೋ ಮಹಾರಾಯ. ನೋಡಿ, ನಾವು ಏನಾದ್ರೂ ಕೆಟ್ಟ ಕೆಲಸವನ್ನ ಮಾಡಿದ್ರೆ ಆ ಒಂದು ಕೆಟ್ಟ ಕೆಲಸಕ್ಕೆ ಪ್ರತಿಫಲ ನಾವೇ ಪಡಿಬೇಕಂತ ಮಾಡಿದ್ದುಣ್ಣೋ ಮಹಾರಾಯ ಎಂಬ ನೀತಿಯನ್ನ ಕೆಟ್ಟ ಫಲವನ್ನ ಅನುಭವಿಸಿದಂತಾಗುತ್ತದೆ. ಈ ಕಥೆಯು ಹಣಕ್ಕಿಂತ ಗುಣ ಮೇಲು ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತೆ. ನೋಡಿ, ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಯವರ ನಡುವಿನ ಒಂದು ಹೋಲಿಕೆಯನ್ನ ಅವರ ಒಂದು ಜೀವನವನ್ನ ರೂಪಿಸಿಕೊಂಡು ಈ ಒಂದು ವೃಕ್ಷ ಸಾಕ್ಷಿ ಎಂಬ ಒಂದು ನೀತಿ ಕಥೆಯನ್ನ ಬರೆದಿದ್ದಾರೆ ವಿದ್ಯಾರ್ಥಿಗಳ. ಈಗ ಪದ್ಯದ ಒಂದು ಸಾರಿ ಒಂದು ಪಾಠದ ಒಂದು ಸಾರಾಂಶವನ್ನು ನೋಡ್ತಾ ಬರೋಣ. ಗಮನಿಸಿ ವಿದ್ಯಾರ್ಥಿಗಳೇ, ಪ್ರವೇಶ ನೋಡಿ, ಮೌಖಿಕ ಪರಂಪರೆಯಲ್ಲಿ ನೋಡಿ, ಮೌಖಿಕ ಅಂದ್ರೆ ನೋಡಿ ಲಿಖಿತ ಮತ್ತು ಮೌಖಿಕ ಅಂದ್ರೆ ಬಾಯಿ ಮಾತಿನ ಒಂದು ಇದು, ಒಂದು ಮಾತಿನ ಮೂಲಕ ಇದನ್ನು ಮಾಡೋದು. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇದು ಗ್ರಂಥ ರೂಪದ ಪಡೆಯುತ್ತಿರುವಂತಹ ನೋಡಿ, ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಒಂದು ಮಾತುಗಳ ಮೂಲಕ, ಒಂದು ಮಾತಿನ ಮೂಲಕ, ಒಂದು ಬರವಣಿಗೆ ಇಲ್ಲದೆ ಮೌಖಿಕವಾಗಿ ಮಾತನಾಡುವಂತಹ ಮೂಲಕ ಸಾಗಿ ಬಂದು ಇದು ಗ್ರಂಥ ರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಅದೇ ರೀತಿ ನೋಡಿ, ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದಂತಹ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನ ಪ್ರತಿಪಾದಿಸುತ್ತವೆ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷ ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನ ಪಡೆಯುತ್ತವೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಅಬಲ ವೃದ್ಧರಿಗೂ ಪ್ರಿಯವಾಗಿರುತ್ತದೆ. ನೋಡಿ, ಈ ಒಂದು ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಏನಾಗಿರುತ್ತಂದ್ರೆ, ಚಿಕ್ಕ ಮಕ್ಕಳ ಹತ್ರದಿಂದ ಹಿಡಿದು ಒಂದು ವೃದ್ಧರವರೆಗೂ ಏನಾಗುತ್ತೆ, ಈ ಒಂದು ಪಂಚತಂತ್ರದ ಒಂದು ಕಥೆಗಳು ಅಷ್ಟೊಂದು ಜನಪ್ರಿಯವಾಗಿರುತ್ತದೆ. ವಸುನಾಗಭಟ್ಟನ ಸಂಸ್ಕೃತದ ಪಂಚತಂತ್ರ ಕೃತಿಯನ್ನ ದುರ್ಗಸಿಂಹನು ಕನ್ನಡಕ್ಕೆ ಅಳಿಬಡಿಸಿಕೊಂಡು ಚಂಪು ಶೈಲಿಯಲ್ಲಿ ರಚಿಸಿದ್ದಾನೆ. ಪಂಚತಂತ್ರ ಕನ್ನಡದ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಮಹತ್ವದ್ದು. ಇನ್ನು ಈ ಒಂದು ಪಂಚತಂತ್ರ ಏನು, ದುರ್ಗಸಿಂಹನ ಪಂಚತಂತ್ರ ಎಂಬುದು ಕನ್ನಡದ ಒಂದು ಸಾಹಿತ್ಯದ ಪರಂಪರೆಯನ್ನ ಶ್ರೀಮಂತಗೊಳಿಸಿದಂತಹ ಅತ್ಯಂತ ಉನ್ನತವಾದಂತಹ ಕಥಾಭಾಗ ಅಂತ ನಾವು ಹೇಳಬಹುದು ವಿದ್ಯಾರ್ಥಿಗಳ. ಈಗ ನೋಡಿ, ಈ ಒಂದು ವೃಕ್ಷ ಸಾಕ್ಷಿಯಲ್ಲಿ ಬರುವಂತಹ ಎರಡು ಪಾತ್ರಗಳನ್ನ ಹೇಳಿದ್ದೆ, ಯಾವುದು, ಒಂದು ದುಷ್ಟ ಬುದ್ಧಿ, ಒಂದು ಧರ್ಮ ಬುದ್ಧಿ. ಅವರ ಪಾತ್ರಗಳನ್ನು ಒಳಗೊಂಡಂತೆ ಅವರ ಒಂದು ಜೀವನವನ್ನ ಯಾವ ರೀತಿ ಇರುತ್ತೆ, ಈ ಪಾತ್ರಗಳು ಯಾವ ರೀತಿ ತಮ್ಮ ಪಾತ್ರಗಳನ್ನ ಮುಂದುವರಿಸ್ತಾರೆ ಅಂತ ನೋಡೋಣ. ವಿದ್ಯಾರ್ಥಿಗಳ ಗಮನಿಸಿ ಪಾಠವನ್ನ